ಅಥವಾ ಅದ್ ಕೆಜಿ, ಏಳು ಕೆಜಿ ಬದಲು ಹತ್ತು ಕೆಜಿ. ಈಗ ಅವರು ಐದು ಮಾಡ್ಬಿಟ್ಟಿದ್ದಾರೆ. ಅದನ್ನ ಹತ್ತು ಕೆಜಿ ಮಾಡಬೇಕು ಅಂತೇಳಿ ಪಕ್ಷದಿಂದ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಎರಡು ಗ್ಯಾರಂಟಿಗಳನ್ನು ನಾವು ಅನೌನ್ಸ್ ಮಾಡಿದ್ವಿ ನಮ್ಮ ಪ್ರಜಾಪ್ರಭುತ್ವ ಯಾತ್ರೆಯಲ್ಲಿ. ನಾನು ಗ್ಯಾರಂಟಿ ಕಾರ್ಡ್ಗೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸೈನ್ ಮಾಡಿದ್ದೀವಿ. ಪ್ರತಿ ಮನೆ ಮನೆಗೆ ಹಚ್ಚುತ್ತಾ ಇದ್ದೀವಿ ಆ ಕಾರ್ಡ್ಗಳನ್ನು, ಗ್ಯಾರಂಟಿ ಕಾರ್ಡ್ಗಳನ್ನು. ಡಿ ಸಿ ಸಿ ಕಚೇರಿಯಿಂದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ರವಾನೆಯಾಗಿದೆ. ಅದನ್ನ ಎಲ್ರಿಗೂ ಹಚ್ಚುತ್ತಾ ಇದ್ದೀವಿ. ಯಾಕಂತಂದ್ರೆ ಜನರಿಗೆ ಇವ್ರು ನಾಲ್ಕು ವರ್ಷದಲ್ಲಿ ಸುಳ್ಳು ಹೇಳಿ 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 ಜನ ಅವ್ರಿಗೆ ಒಂದು ರೀತಿ ಯಾರು ನಂಬಬೇಕು ಅನ್ನೋ ರೀತಿ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಹಿಂದೆ ಮಾತು ಕೊಟ್ಟದ್ದೇ ನಡ್ಕೊಂಡಿದ್ವಿ, ಈಗ ಕೂಡ ಮಾತು ಕೊಟ್ಟದ್ದೇ ನಡ್ಕೊಂಡು ನಮ್ಮ ಒಂದು ವಿಷಯ. ಆ ಕಾರಣಕ್ಕೋಸ್ಕರ ಇಬ್ಬರು ಸೈನ್ ಮಾಡಿದ್ದೀವಿ, ನಾನು ಸೈನ್ ಮಾಡಿದ್ದೀನಿ, ಡಿ ಕೆ ಶಿವಕುಮಾರ್ ಕೂಡ ಸೈನ್ ಮಾಡಿದ್ದೀನಿ ಗ್ಯಾರಂಟಿ ಕಾರ್ಡ್ ಮಾತಾಡ್ತಾರೆ. ಈಗ ಮೂರನೇ ಗ್ಯಾರಂಟಿಯನ್ನು ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ವಿ. ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ತಿಂಗಳಿಂದ ಅಧಿಕಾರಕ್ಕೆ ಬಂದ ಮೊದಲನೇ ತಿಂಗಳಿಂದ ಹತ್ತು ಕೆಜಿಯನ್ನ ಇಟ್ಟಿದೆ. ಈಗಾಗಲೇ ಸುಮಾರು ಒಂದು ನಾಲ್ಕೈದು ಸಾವಿರ ಕೋಟಿ ಖರ್ಚು ಆಗ್ತಾ ಇದೆ. ಇನ್ನ ಒಂದು ಮೂರ್ನಾಲ್ಕು ಸಾವಿರ ಕೋಟಿ ಹತ್ತು ಕೆಜಿ ಮಾಡಿದ್ರೆ ಒಂದು ಕೆಜಿ ಮಾಡಿದ್ರೆ ಎರಡು ಸಾವಿರ ಕೋಟಿ ಹೆಚ್ಚು ನಾಲ್ಕೈದು ಸಾವಿರ ಕೋಟಿ ಹೆಚ್ಚಾಗಬಹುದು. ತಲಾ ಹತ್ತು ಕೆಜಿ, ಏಳು ಕೆಜಿ ಬದಲು ಹತ್ತು ಕೆಜಿ. ಈಗ ಅವರು ಐದು ಮಾಡ್ಬಿಟ್ಟಿದ್ದಾರೆ. ಅದನ್ನ ಹತ್ತು ಕೆಜಿ ಮಾಡಬೇಕು ಅಂತೇಳಿ ಪಕ್ಷದಿಂದ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಎರಡು ಗ್ಯಾರಂಟಿಗಳನ್ನು ನಾವು ಅನೌನ್ಸ್ ಮಾಡಿದ್ವಿ ನಮ್ಮ ಪ್ರಜಾಪ್ರಭುತ್ವ ಯಾತ್ರೆಯಲ್ಲಿ. ನಾನು ಗ್ಯಾರಂಟಿ ಕಾರ್ಡ್ಗೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸೈನ್ ಮಾಡಿದ್ದೀವಿ. ಪ್ರತಿ ಮನೆ ಮನೆಗೆ ಹಚ್ಚುತ್ತಾ ಇದ್ದೀವಿ ಆ ಕಾರ್ಡ್ಗಳನ್ನು, ಗ್ಯಾರಂಟಿ ಕಾರ್ಡ್ಗಳನ್ನು. ಡಿ ಸಿ ಸಿ ಕಚೇರಿಯಿಂದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ರವಾನೆಯಾಗಿದೆ. ಅದನ್ನ ಎಲ್ರಿಗೂ ಹಚ್ಚುತ್ತಾ ಇದ್ದೀವಿ. ಯಾಕಂತಂದ್ರೆ ಜನರಿಗೆ ಇವ್ರು ನಾಲ್ಕು ವರ್ಷದಲ್ಲಿ ಸುಳ್ಳು ಹೇಳಿ 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 ಜನ ಅವ್ರಿಗೆ ಒಂದು ರೀತಿ ಯಾರು ನಂಬಬೇಕು ಅನ್ನೋ ರೀತಿ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಹಿಂದೆ ಮಾತು ಕೊಟ್ಟದ್ದೇ ನಡ್ಕೊಂಡಿದ್ವಿ, ಈಗ ಕೂಡ ಮಾತು ಕೊಟ್ಟದ್ದೇ ನಡ್ಕೊಂಡು ನಮ್ಮ ಒಂದು ವಿಷಯ. ಆ ಕಾರಣಕ್ಕೋಸ್ಕರ ಇಬ್ಬರು ಸೈನ್ ಮಾಡಿದ್ದೀವಿ, ನಾನು ಸೈನ್ ಮಾಡಿದ್ದೀನಿ, ಡಿ ಕೆ ಶಿವಕುಮಾರ್ ಕೂಡ ಸೈನ್ ಮಾಡಿದ್ದೀನಿ ಗ್ಯಾರಂಟಿ ಕಾರ್ಡ್ ಮಾತಾಡ್ತಾರೆ. ಈಗ ಮೂರನೇ ಗ್ಯಾರಂಟಿಯನ್ನು ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ವಿ. ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ತಿಂಗಳಿಂದ ಅಧಿಕಾರಕ್ಕೆ ಬಂದ ಮೊದಲನೇ ತಿಂಗಳಿಂದ ಹತ್ತು ಕೆಜಿಯನ್ನ ಇಟ್ಟಿದೆ. ಈಗಾಗಲೇ ಸುಮಾರು ಒಂದು ನಾಲ್ಕೈದು ಸಾವಿರ ಕೋಟಿ ಖರ್ಚು ಆಗ್ತಾ ಇದೆ. ಇನ್ನ ಒಂದು ಮೂರ್ನಾಲ್ಕು ಸಾವಿರ ಕೋಟಿ ಖರ್ಚು ಆಗ್ತದೆ. ಹತ್ತು ಕೆಜಿ ಮಾಡಿದ್ರೆ ಒಂದು ಕೆಜಿ ಮಾಡಿದ್ರೆ ಎರಡು ಸಾವಿರ ಕೋಟಿ ಹೆಚ್ಚಾಗ್ತದೆ, ನಾಲ್ಕೈದು ಸಾವಿರ ಕೋಟಿ ಹೆಚ್ಚಾಗಬಹುದು. ವಿಸ್ತಾರ ನ್ಯೂಸ್, ನಿಖರ ಜನಪರ.